ಕಾಲೇಜ್ ಪ್ರಭು ನ್ಯೂಸ್ ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಗ್ರಾಮ ಪಂಚಾಯತ್ ದಿಗ್ಗೇವಾಡಿಯಲ್ಲಿ ಜಗಜ್ಯೋತಿ ಬಸವೇಶ್ವರ ಜಯಂತಿ ಸರಳವಾಗಿ ಆಚರಿಸಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸುನಿತಾ ಭೀಮಗೌಡ ಪಾಟೀಲರು ಬಸವಣ್ಣನವರ ಫೋಟೋ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ಸುಗಂಧ ರಮೇಶ್ ಐನಾಪುರೆ, ಸದಸ್ಯರಾದ ಮಹಾದೇವ್ ಚೌಗ್ಲಾ, ರವೀಂದ್ರ ಚೌಗ್ಲೆ, ಬಾಬಾ ಸಾಹೇಬ್ ಜಮಾದಾರ್, ಮಾಂತೇಶ್ ಚೌಗ್ಲೆ, ಪರಶುರಾಮ್ ಕಾಂಬ್ಳೆ, ಮಹಾದೇವ್ ಕಾಂಬ್ಳೆ, ಮುಖಂಡರುಗಳಾದ ಬಸವರಾಜ್ ದೋಣವಡೆ, ಪ್ರಕಾಶ್ ಮಿರ್ಜೆ, ಶೇಖರ್ ಕಾಂಬ್ಳೆ, ವಜ್ರಮುನಿ ಕಾಂಬ್ಳೆ, ಇಮಾಮ್ ಜಮಾದಾರ್, ದಾವೂದ್ ಜಮಾದಾರ್, ಪಿಡಿಒ ಸರ್, ಸಿಬ್ಬಂದಿ ವರ್ಗ ಹಾಗೂ ಇತರರು ಹಾಜರಿದ್ದರು. ಇತ್ತೀಚೆಗೆ ರಾಯಬಾಗ್ ಪ್ರವಾಸಿ ಮಂದಿರದಲ್ಲಿ ಬೆಳಗಾವಿ ಜಿಲ್ಲೆಯ ಘನ ಜಿಲ್ಲಾಧಿಕಾರಿಯಾದಂಥ ಶ್ರೀ ಎಂ ಜಿ ಹಿರೇಮಠ್ ಸರ್ ಇವರು ಎಲ್ಲ ಅನುಷ್ಠಾನ ಅಧಿಕಾರಿಗಳ ಸಭೆಯನ್ನು ಅಲ್ಲಿ ನಡೆಸಿ ಎಲ್ಲರಿಗೆ ಕೊರೋನಾ ಬಗ್ಗೆ ಮುಂಜಾಗೃತ ಕ್ರಮ ವಹಿಸಬೇಕೆಂದು ಕಟ್ಟುನಿಟ್ಟಾಗಿ ಸಭೆಯನ್ನು ನಡೆಸಿದರು. ಈ ಸಭೆಯಲ್ಲಿ ಅಥಣಿ, ಕಾಗವಾಡ, ರಾಯಬಾಗ್ ತಾಲೂಕಿನ ಎಲ್ಲ ಅನುಷ್ಠಾನ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೋವಿಡ್ ನಿಯಂತ್ರಣದ ಬಗ್ಗೆ ಪರಿಶೀಲನೆಯನ್ನು ಮಾಡಿದ್ದೀವಿ. ಅಲ್ಲಿ ವಾರ್ ರೂಮನ್ನು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಮತ್ತು ಹೋಮ್ ಐಸೋಲೇಷನಲ್ಲಿ ಎಷ್ಟು ಜನ ಇದ್ದಾರೆ, ಆಕ್ಸಿಜನ್ ಮೆಂಟೈನ್ ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿದ್ವಿ. ಅದನ್ನು ಕೂಡ ಇಲ್ಲಿ ಬಂದು ರಾಯಬಾಗದಲ್ಲಿ ಬಂದು ರಾಯಬಾಗ ಮತ್ತು ಅಥಣಿ ಮತ್ತು ಕಾಗವಾಡ ಮೂರು ತಾಲೂಕುಗಳ ಪರಿಶೀಲನೆಯನ್ನು ಮಾಡಿದ್ದೀವಿ. ಅಂದರೆ ಇಲ್ಲಿ ಯಾವ ರೀತಿಯಾಗಿ ಕೋವಿಡ್ ನಿಯಂತ್ರಣ ಆಗ್ತಾಯಿದೆ, ಹೋಮ್ ಐಸೋಲೇಷನ್ ಯಾವ ರೀತಿ ಆಗ್ತಾಯಿದೆ, ಹೋಮ್ ಐಸೋಲೇಷನಲ್ಲಿ ಇದ್ದ ಒಂದು ಕಾಳಜಿ ಯಾವ ರೀತಿ ತೆಗೆದುಕೊಳ್ತಾ ಇದ್ದಾರೆ, ವಾರ್ ರೂಮ್ನಿಂದ ಅವರಿಗೆ ಫೋನ್ ಮಾಡಿ ಯಾವ ರೀತಿ ತೆಗೆದುಕೊಳ್ತಾ ಇದ್ದಾರೆ, ಅವರಿಗೆ ಮನೆಗಳಿಗೆ ಎಷ್ಟು ಸಾರಿ ವಿಸಿಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಪರಿಶೀಲನೆಯನ್ನು ಮಾಡಿದ್ದೀವಿ. ಒಂದು ನಾವು ಏನು ಕಂಡುಬಂದಿದ್ದಂದರೆ ರಾಯಬಾಗ ತಾಲೂಕಿನಲ್ಲಿ ಜನರಿಗೆ ಹೇಳಬೇಕಂತಂದರೆ ರಾಯಬಾಗ ಆಗಲಿ ಎಲ್ಲ ತಾಲೂಕುಗಳಲ್ಲಿ ಜನರಿಗೆ ಏನು ಹೇಳಬೇಕಂತಂದರೆ ಈಗ ಜಾಸ್ತಿ ಜನ ಹೋಮ್ ಐಸೋಲೇಷನಲ್ಲಿ ಇದ್ದಾರೆ. ಹೋಮ್ ಐಸೋಲೇಷನಲ್ಲಿ ಇದ್ದಂಥ ಜನ ಅವರು ಹೇಗಿರಬೇಕು ಅಂತಂದರೆ ಅವರಿಗೆ ಸಪರೇಟ್ ಆದಂಥ ರೂಮ್ ಇರಬೇಕು, ಬಾತ್ರೂಮ್ ಇರಬೇಕು, ಟಾಯ್ಲೆಟ್ ಇರಬೇಕು. ನನಗೆ ಅನಿಸಿದಂಗೆ ಎಲ್ಲರಿಗೂ ಅಂಥ ವ್ಯವಸ್ಥೆ ಇರಲ್ಲ. ಅದಕ್ಕೆ ದಯವಿಟ್ಟು ಅವರು ಅಂಥವ್ರು ಏನು ಮಾಡ್ತಾರೆ ಆ ಉಳಿದ ಜನರಿಗೂ ಕೂಡ ಕೋವಿಡನ್ನು ಅದೃಷ್ಟ ಸ್ಪ್ರೆಡ್ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಈ ಮನವಿ ಏನಪ್ಪ ಅಂತಂದರೆ ಯಾರು ಹೋಮ್ ಐಸೋಲೇಷನಲ್ಲಿ ಇದ್ದಾರೆ ಅವರು ಕೋವಿಡ್ ಕೇರ್ ಸೆಂಟರ್ ಅಂತ ನಾವು ಹೇಳಿದ್ದೀವಿ. ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೂಡ ಒಳ್ಳೆಯ ಬಗ್ಗೆ ಅಲ್ಲಿ 50-100 ಬೆಡ್ಗಳನ್ನು ನಾವು ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ಬೆಡ್ಗಳನ್ನು ನಾವು ಮಾಡ್ತೀವಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ. ಅವರು ದಯವಿಟ್ಟು ಕೋವಿಡ್ ಕೇರ್ ಸೆಂಟರ್ಗೆ ಬರಬೇಕು. ಅಲ್ಲಿ ನಮ್ಮ ಅವರಿಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಮತ್ತು ಆಯುಷ್ ಇಲಾಖೆಯಿಂದ ಯೋಗ ಅವರಿಗೆ ಮಾಡಿಸುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಅವರಿಗೆ ಫ್ರೂಟ್ಸು ಯಾಕೆ ಎಲ್ಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಡಾಕ್ಟರ್ಸ್ ರೌಂಡ್ ಕೂಡ ನಾವು ಅಲ್ಲಿ ಕೊಡ್ತೀವಿ. ಯಾರು ಪಿ ಎಚ್ ಸಿಯಲ್ಲಿದ್ದಾರೆ ಅವರು ಅಲ್ಲಿ ಪ್ರತಿನಿತ್ಯ 2 ಟೈಮ್ ಬೆಳಗ್ಗೆ ಮತ್ತು ಸಾಯಂಕಾಲ ಹೋಗಿ ಅವರ ಯೋಗಕ್ಷೇಮವನ್ನು ನೋಡ್ಕೊಂಬರುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ದಯವಿಟ್ಟು ಯಾರು ಹೋಮ್ ಐಸೋಲೇಷನ್ಗಿದ್ದಾರೆ ಅವರು ಕೋವಿಡ್ ಕೇರ್ ಸೆಂಟ್ರಿಗೆ ಬಂದರೆ ಬಹಳಷ್ಟು ಅನುಕೂಲ ಆಗುತ್ತೆ. ಒಂದು ರೀತಿಯಿಂದ ಅವ್ರ ಮನೆಯವರಿಗೆ ಅದನ್ನು ಹಾಕ್ತಿದ್ದಿಲ್ಲ, ಸಾರ್ವಜನಿಕರಿಗೆ ಹಾಕ್ತಿದ್ದಿಲ್ಲ, ಕೋವಿಡ್ ನಿಯಂತ್ರಣ ಆಗ್ತದೆ, ಕೋವಿಡ್ ಲಸಿಕೆ ಪ್ರಚರಿಸೋದು ತಪ್ಪು. ಇದು ನನ್ನ ಮನವಿ ಮಾಡಿ ಸರ್. ಇನ್ನೊಂದು ಏನಿದೆ ಸರ್ ಅಂದರೆ ಆರ್ಟಿಫಿಷಿಯಲ್ ಟೆಸ್ಟ್ ಮಾಡೋಕೆ ಕಲ್ಪಿಸಿದ್ದಾರೆ, ಅದರ ಟೈಮಿಂಗ್ ಏನಿತ್ತು ಅಂದರೆ ಸರ್ 5-6 ಡೇಸ್ ಅಲ್ಲಿ ಬರಬೇಕಾಗಿತ್ತು ಸರ್. ಮೆನಿ ಕಂಪ್ಲೇಂಟ್ಸ್ ಬರ್ತಾ ಇದೆ ಸರ್, 10-15 ದಿನ ಅಂದರೆ ಅವ್ರಿಗೆ ಆರ್ಟಿಫಿಷಿಯಲ್. ಈಗ ನೀವು ವಿಚಾರ ಮಾಡಿ ಈಗ ಅದನ್ನೆಲ್ಲ ಕಡಿಮೆ ಮಾಡಿದೆ. ಇವತ್ತು ನೀವು ಏನು ಕೊಟ್ಟರೆ ಸ್ಯಾಂಪಲ್ ಕೊಟ್ಟರೆ ನಾಳೆಗೆ ನೀವು ಇಳಿದಾಗಬೇಕು. ಆ ರೀತಿಯಾದಂಥ ವ್ಯವಸ್ಥೆನೂ ನಾವು ಮಾಡಿದ್ವಿ. ಹಿಂದೆ ಸ್ವಲ್ಪ ಜಾಸ್ತಿ ಸ್ಯಾಂಪಲ್ಗಳು ಸ್ಟೋರ್ ಆಗಿದ್ದವು, ಈಗ ಆ ಥರ ಆಗ್ತಾ ಇಲ್ಲ. ಇವತ್ತು ನೀವು ಸ್ಯಾಂಪಲ್ ಕೊಟ್ಟವರು ನಾಳೆ ಅವರಿಗೆ ರಿಸಲ್ಟ್ ಕೊಡ್ತಾರೆ. ವಿತಿನ್ 24 ಅವರ್ಸ್ ಅವರಿಗೆ ರಿಸಲ್ಟ್ ಬರ್ತಾ ಇದೆ. ಮತ್ತು ಅವ್ರ ಕಾಲೇಜ್ ಕೂಡ ಸರ್, ಇವಾಗ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನೀವು ಮೀಟಿಂಗ್ ಮಾಡಿದ್ರಿ ಸರ್, ಸೊ ಅವ್ರು ಏನು ಹೇಳಿದ್ರು ಸರ್, ಎಲ್ಲ ಡಿ ಸಿ ಅವ್ರ ಕೈಲಿ ನಾವು ಬಿಟ್ಟಿದ್ದೀವಿ ಅವ್ರಿಗೆ ಫ್ರೀ ಆಫ್ ಚಾರ್ಜ್ ಸರ್. ನೀವು ಅವಾಗ ಯಾವ ಥರ ಅದನ್ನು ಯುಟಿಲೈಸ್ ಮಾಡ್ಕೋತೀರಾ ಸರ್, ಅಂದರೆ ಯಾವ ಥರ ಜಿಲ್ಲಾಧಿಕಾರಿಗಳಿಗೆ ಇನ್ನೂ ಹೆಚ್ಚಿನ ಲಾಕ್ಡೌನನ್ನು ಇನ್ನೂ ಹೆಚ್ಚಿನ ಕಟ್ಟುಮಂಡಲ ರೀತಿಯಲ್ಲಿ ನೀವು ಕ್ರಮ ಕೈಗೊಳ್ಳಿ, ನಿಮ್ಮ ಲೋಕಲ್ ರೀತಿಗೆ ಅನುಸಾರವಾಗಿ ತೆಗೆದುಕೊಳ್ಳಿ ಅಂತ ನಿರ್ಧಾರವನ್ನು ಕೊಟ್ಟಿದ್ದಾರೆ. ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೇರಿ ಇನ್ನೂ ಹೆಚ್ಚಿನ ಲಾಕ್ಡೌನಲ್ಲಿ ಇನ್ನೂ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಅದನ್ನೇ ನಾವು ವಿಚಾರ ಮಾಡ್ತಾ ಇದ್ದೀವಿ. ಈಗ ಇನ್ನೂ ಯಾವ ರೀತಿ ಕಟ್ಟೆಟ್ ಮಾಡ್ಬೋದು ಅಂತ ವಿಚಾರ ಮಾಡ್ತಾಯಿದ್ದೀವಿ. ಒಂದು ಒಳ್ಳೆಯ ಸುದ್ದಿ ಏನಪ್ಪ ಅಂದರೆ ಇಲ್ಲಿ ಬಂದು ನನಗೆ ಗೊತ್ತಾಯಿತು, ನಮ್ಮ ಉಪವಿಭಾಗಾಧಿಕಾರಿಗಳು ಎಲ್ಲ ತಾಲೂಕು ಪತ್ರಕರ್ತರು ಕೂಡ ನನಗೆ ಹೇಳಿದರು ಆ ಫೀ ಏನಿದೆ
ಮಾ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ.